ಬೆಡ್ ಇತ್ತು, ಎರಡು ಪೇಷಂಟ್ ಇದ್ರು, ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ. ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ ಯಾಕೆ ಅಂತ ಡಾಕ್ಟರ್ ಹತ್ರ ಕೇಳಿದ್ರೆ, ಬಹುಶಃ ಒಂದು ಹೆರಿಗೆ ವಾರ್ಡಿನಲ್ಲಿ ಪ್ರಮುಖವಾಗಿ ಎಲ್ಲ ಡಾಕ್ಟರ್ಸ್ ಇರಬೇಕು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಇರಲೇಬೇಕು, ಇಲ್ಲದಿದ್ರೆ ಆಗುವಂತ ಅನಾಹುತ ಬಹುಶಃ ಎಲ್ಲರಿಗೆ ಗೊತ್ತಿದೆ. ಆದ್ರಿಂದ ನಾನು ಕೇಳಿದೆ ಯಾಕೆ ಸಿಲಿಂಡರ್ ಇಲ್ಲ ಅಂತ ಹೇಳಿದೆ ಅಂದ್ರೆ, ದೇ ಆರ್ ರೆಡಿ ಟು ಡೆಲಿವರಿ, ಇಬ್ಬರು ಪೇಷಂಟ್ ಅಲ್ಲಿ ರೆಡಿ ಇದ್ರು ಹೆಣ್ಮಕ್ಳು, ಸಿರಿಂಜ್ ಖಾಲಿ ಆಗಿದೆ ಅದಕ್ಕೆ ಫಿಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋ ಮಾತನ್ನ ಡಾಕ್ಟರ್ ಹೇಳಿದ್ರು. ಹಾಗಾದ್ರೆ ಅದ್ರ ರೆಗ್ಯುಲೇಟರ್ ಯಾಕೆ ಇಲ್ಲ ಅಂತ ಕೇಳಿದೆ. ವಿತ್ ರೆಗ್ಯುಲೇಟರ್ ಯಾರು ಸಿಲಿಂಡರ್ ಅನ್ನ ಕೊಂಡೋಗಲ್ಲ. ಈ ರೀತಿ ನಾವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಕಣ್ಣಿಗೆ ಕಾಣುವಂತಹ ಸತ್ಯವನ್ನ ನಾವು ನೋಡಿದ್ದೇವೆ. ಅದರಿಂದ ಐ ಸಿ ಯು ಕೂಡ ಇಲ್ಲ ಅಲ್ಲಿ ಆಸ್ಪತ್ರೆಯಲ್ಲಿ, ಅದು ತಾಲೂಕು ಆಸ್ಪತ್ರೆಯನ್ನು ಅಪ್ಗ್ರೇಡ್ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಗೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟರು. 300 bed ಆಸ್ಪತ್ರೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟರು.